Hi, hello, namaste. A very warm welcome to bio classes. In the previous class, we completed that plasma membrane concept. So that is the must and compulsory layer for all the cells, whether it is a prokaryotic cell or eukaryotic cell. So plasma membrane is compulsory. So it's another name is simply we will call it as a cell membrane or biomembrane. So that plasma membrane, we observed its diagram, the labeled parts, and the chemicals, different chemicals involved in the composition of that plasma membrane. And also we observed some special structure in that plasma membrane, proteins, intrinsic proteins and peripheral proteins, which are acting as the carrier molecules. So our proteins galanna kuda nodidvalli ade plasma membrane selective permeable layer aagi work madutta anta helidvi andre adra function helu time dara helidvalli. ಸೊ ತನಗೆ ಬೇಕಾಗಿರುವ ಸೆಲೆಕ್ಟೆಡ್ ಮಾಲಿಕ್ಯೂಲ್ಸ್ ಗಳನ್ನ ಮಾತ್ರ ಒಳಗು ಮತ್ತು ಹೊರಗೆ ಏನು ಅಲೋ ಮಾಡೋದಂತ, ಹೋಗ್ಲಿಕ್ಕೆ ಬರಲಿಕ್ಕೆ. ಸೊ ಎಲ್ಲಾ ಮಾಲಿಕ್ಯೂಲ್ಸ್ ಅನ್ನ ಅಲೋ ಮಾಡೋದಿಲ್ಲ ಅಂತ. ವೈ? ಬಿಕಾಸ್ ದಟ್ ಪ್ಲಾಸ್ಮಾ ಮೆಂಬ್ರೇನ್ ಇಟ್ ಈಸ್ ಹ್ಯಾವಿಂಗ್ ದ ಪ್ರೋಟೀನ್ ಚಾನಲ್ಸ್. ಈಗ ಪ್ರೋಟೀನ್ ಚಾನಲ್ ಒಂದು ತಲೆ ಇಟ್ಕೊಳ್ರಿ, ಪ್ಲಾಸ್ಮಾ ಮೆಂಬ್ರೇನ್ ಅದಲ್ಲಿ ಹೋಲ್ ತರ ಸ್ಟ್ರಕ್ಚರ್ ಅಂತ ತರ್ಕೊಂಡು, ಹೋಲ್ ಆಗಿರೋ ಸ್ಟ್ರಕ್ಚರ್ಸ್ ಅಂತ. ಅದ್ರ ಮೂಲಕ ಮಾಲಿಕ್ಯೂಲ್ಸ್, ಹೊರಗಿರೋ ಮಾಲಿಕ್ಯೂಲ್ಸ್ ಒಳಗಡೆ ಎಂಟ್ರಿ ಆಗೋದು, ಸೆಲ್ ಒಳಗಡೆ, ಸೆಲ್ ಒಳಗಡೆ ಇದ್ದ ಮಾಲಿಕ್ಯೂಲ್ ಹೊರಗಡೆ ಹೋಗೋದಂತ. ಸೊ ಆ ಎಕ್ಸ್ಚೇಂಜ್ ಆಗ್ಬೇಕಂತಂದ್ರೆ ಆ ಹೋಲ್ ತರ ವರ್ಕ್ ಮಾಡೋದು ಯಾವುದು? ಪ್ರೋಟೀನ್ ಕ್ಯಾರಿಯರ್ಸ್. ಮತ್ತೆ ಆ ಪ್ರೋಟೀನ್ ಕ್ಯಾರಿಯರ್ಸ್ಗೆ ವರ್ಕ್ ಮಾಡಲಿಕ್ಕೆ ಎನರ್ಜಿ ಬೇಕಾಗಿಲ್ಲ ಅಂತಂದ್ರೆ ಅದು ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಷನ್. ದಟ್ ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಷನ್ ನೇಮ್ ಈಸ್ ಡಿಫ್ಯೂಷನ್. ಸೊ ಡಿಫ್ಯೂಷನ್ ಅಂದ್ರೆ ಏನಂತ ಹೇಳ್ತಿದ್ದೀವಿ, ದ ಮೂವ್ಮೆಂಟ್ ಆಫ್ ಎನಿ ಕೈಂಡ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ದ ರೀಸನ್ ಆಫ್ ದೇರ್ ಹೈಯರ್ ಕಾನ್ಸಂಟ್ರೇಷನ್ ಟು ದಿ ರೀಸನ್ ಆಫ್ ಲೋವರ್ ಕಾನ್ಸಂಟ್ರೇಷನ್. ಅಧಿಕ ಒತ್ತಡ ಅಥವಾ ಅಧಿಕ ಸಾಂದ್ರತೆಯಿಂದ ಯಾವುದೇ ಮಾಲಿಕ್ಯೂಲ್ಗಳು, ಯಾವುದೇ ಪರಮಾಣುಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಅಂದ್ರೆ ಕಡಿಮೆ ಒತ್ತಡ ಅಥವಾ ಕಡಿಮೆ ಸಾಂದ್ರತೆ ಇರೋ ಜಾಗಕ್ಕೆ ತಮ್ಮಿಂದ ತಾವೇ ಮೂವ್ಮೆಂಟ್ ಆಗೋದು, ಅದಕ್ಕೆ ಯಾವುದೇ ಎನರ್ಜಿ ಸಪ್ಲೈ ಬೇಕಾಗಿಲ್ಲ. ಸೊ ದಟ್ ಈಸ್ ಅ ಡಿಫ್ಯೂಷನ್. ಆ ಡಿಫ್ಯೂಷನ್ಗೆ ನಾವು ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ. ಒಂದ್ ವೇಳೆ ಆ ಮೂವ್ಮೆಂಟ್ ಆಗೋ ಮಾಲಿಕ್ಯೂಲ್ ವಾಟರ್ ಇದ್ರೆ ಅದಕ್ಕೆ ಆಸ್ಮೋಸಿಸ್ ಅಂತ ಕರಿತೀವಿ, ಆಸ್ಮೋಸಿಸ್. ಒಂದ್ ವೇಳೆ ಈ ಮೂವ್ಮೆಂಟ್ ಆಗೋ ಮಾಲಿಕ್ಯೂಲು ವಿರುದ್ಧ ದಿಕ್ಕಿನಲ್ಲಿ ಮೂವ್ಮೆಂಟ್ ಆಗ್ತಿದ್ರೆ, ದಟ್ ಮೀನ್ಸ್ ದ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ದ ರೀಸನ್ ಆಫ್ ದೇರ್ ಲೋವರ್ ಕಾನ್ಸಂಟ್ರೇಷನ್ ಟು ದಿ ಹೈಯರ್ ಕಾನ್ಸಂಟ್ರೇಷನ್, ದೆನ್ ದಟ್ ಈಸ್ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್. ನಾವು ಯೂಶುವಲ್ ಆಗಿ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ಗೆ ಪಂಪಿಂಗ್ ಅಂತ ಕರಿತೀವಿ. ಸೊ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಆಗ್ಬೇಕಂದ್ರೆ ನಾವು ಎನರ್ಜಿ ಕೊಡ್ಬೇಕಾ ಮಾಲಿಕ್ಯೂಲ್ಸ್ಗಳಿಗೆ ಹೋಗ್ಲಿಕ್ಕೆ. ದಟ್ ಮೀನ್ಸ್ ಎ ಟಿ ಪಿ ಇಸ್ ನೀಡೆಡ್ ದೇರ್. ಸೊ ಇವಿಷ್ಟು ಥಿಂಗ್ಸ್ ಗಳನ್ನ ನೋಡಿದ್ದೀರ ಅಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ದಲ್ಲಿ. ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಕಂಪಲ್ಸರಿ, ಆ ಲೇಯರ್ ಇರಲೇಬೇಕು ಸೆಲ್ಗಳಿಗೆ. ಬಟ್ ಅದ್ರ ಮೇಲೆ ಇನ್ನೊಂದು ಎಕ್ಸ್ಟ್ರಾ ಲೇಯರ್ ಬರ್ಬೋದಲ್ಲಿ, ಅದು ಎಲ್ಲಾ ಸೆಲ್ದಲ್ಲಿ ಇರಲೇಬೇಕಂತಲ್ಲ, ಕೆಲವೊಂದು ಸೆಲ್ದಲ್ಲಿ ಇರಬಹುದು ಅಥವಾ ಇರ್ಲಿಕ್ಕಿಲ್ಲ ಅಂತ. ವಾಟ್ ಇಸ್ ದಟ್ ಲೇಯರ್? ಎಸ್, ಸೆಲ್ ವಾಲ್. ಸೊ ಇನ್ ದಿಸ್ ಕ್ಲಾಸ್ ಲೆಟ್ಸ್ ಡಿಸ್ಕಸ್ ಅಬೌಟ್ ದಿ ಸೆಲ್ ವಾಲ್. ಎಸ್, ಸೆಲ್ ವಾಲ್ ಇಟ್ ಈಸ್ ಅ ರಿಜಿಡ್ ಸ್ಟ್ರಕ್ಚರ್, ಇಟ್ ಈಸ್ ಅ ಟಫ್ ಸ್ಟ್ರಕ್ಚರ್ ಕಂಪೇರ್ ಟು ಪ್ಲಾಸ್ಮಾ ಮೆಂಬ್ರೇನ್. ಪ್ಲಾಸ್ಮಾ ಮೆಂಬ್ರೇನ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಗಟ್ಟಿ ಆಗಿರೋದು, ಸ್ವಲ್ಪ ಹಾರ್ಡ್ ಆಗಿರೋ ಸ್ಟ್ರಕ್ಚರ್ ಅಂತ. ವೇರ್ ಆಸ್ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಫ್ಲೆಕ್ಸಿಬಲ್, ಪ್ಲಾಸ್ಮಾ ಮೆಂಬ್ರೇನ್ ಫ್ಲೆಕ್ಸಿಬಲ್ ಇತ್ತು. ಮತ್ತೆ ಅದೊಂದು ಫ್ಲೂಯಿಡ್ ಮೊಸಾಯಿಕ್ ಅಂತ ಹೇಳಿದ್ವಿ. ಫ್ಲೂಯಿಡ್ ಮೊಸಾಯಿಕ್ ಅಂದ್ರೆ ಸೈಟೋಪ್ಲಾಸಮ್ ಏನಾದ್ರೂ ಒಳಗಡೆ ಮೂವ್ಮೆಂಟ್ ಆದ್ರೆ ಅದ್ರ ಮೇಲಿರೋ ಪ್ಲಾಸ್ಮಾ ಮೆಂಬ್ರೇನ್ ಕೂಡ ಮೂವ್ಮೆಂಟ್ ಆಗೋದಂತ, ಫ್ಲೂಯಿಡ್ ಮೊಸಾಯಿಕ್ ಅದು. ಬಟ್ ಈ ಲೇಯರ್ ಆ ರೀತಿ ಮೂವ್ಮೆಂಟ್ ಆಗೋದಿಲ್ಲ. ಸೆಲ್ ವಾಲ್ ಇಟ್ ಈಸ್ ಅ ರಿಜಿಡ್ ಅಂಡ್ ಇಟ್ ಈಸ್ ಅ ಟಫ್ ಇನ್ ನೇಚರ್ ಕಂಪೇರ್ ಟು ದಿ ಪ್ಲಾಸ್ಮಾ ಮೆಂಬ್ರೇನ್. ಅಂಡ್ ದಿಸ್ ಸೆಲ್ ವಾಲ್ ಇಟ್ ಈಸ್ ವೆದರ್ ಇಟ್ ಈಸ್ ಪ್ರೆಸೆಂಟ್ ಅಬೋವ್ ದ ಪ್ಲಾಸ್ಮಾ ಮೆಂಬ್ರೇನ್ ಆರ್ ಬಿಲೋ ದ ಪ್ಲಾಸ್ಮಾ ಮೆಂಬ್ರೇನ್. ಎಸ್, ಇಟ್ ಈಸ್ ಪ್ರೆಸೆಂಟ್ ಅಬೋವ್ ದ ಪ್ಲಾಸ್ಮಾ ಮೆಂಬ್ರೇನ್. ಸೊ ಪ್ಲಾಸ್ಮಾ ಮೆಂಬ್ರೇನ್ ಮೇಲ್ಗಡೆ ಇರೋದಂತ. ಸೊ ಫಾರ್ ಎಕ್ಸಾಂಪಲ್, ಇಫ್ ಐ ಕನ್ಸಿಡರ್ ದಿಸ್ ಒನ್ ಆಸ್ ದ ಸೆಲ್ ಅಂಡ್ ದಿಸ್ ಈಸ್ ದ ನ್ಯೂಕ್ಲಿಯಸ್ ಇನ್ ಸೈಡ್, ವಾಟ್ ಇಸ್ ದಿಸ್ ಲೇಯರ್? ಎಸ್, ದಿಸ್ ಲೇಯರ್ ಈಸ್ ಪ್ಲಾಸ್ಮಾ ಮೆಂಬ್ರೇನ್. ಸೊ ಪ್ಲಾಸ್ಮಾ ಮೆಂಬ್ರೇನ್ ಮೇಲ್ಗಡೆ ಇರೋ ಒಂದು ಲೇಯರ್ ಅಂತ. ಎಸ್, ದಿಸ್ ಅ ಲೇಯರ್. ಸೊ ದಿಸ್ ಅ ಲೇಯರ್ ಈಸ್ ಸೆಲ್ ವಾಲ್. ಮತ್ತೆ ಇದು ಸೆಲ್ ವಾಲ್ ಎಲ್ಲಾ ಸೆಲ್ಗಳಲ್ಲಿ ಇರಲೇಬೇಕು ಅಂತಲ್ಲ. ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ಅವರ್ ಸೆಲ್, ಎನಿಮಲ್ ಸೆಲ್, ಎನಿಮಲ್ ಸೆಲ್ಸ್ ಡು ನಾಟ್ ಹ್ಯಾವ್ ಸೆಲ್ ವಾಲ್. ಅಂಡ್ ಥಿಂಗ್ ಈಸ್ ಎಸ್, ಎನಿಮಲ್ ಸೆಲ್ಸ್ ಡು ನಾಟ್ ಹ್ಯಾವ್ ಸೆಲ್ ವಾಲ್. ಇಫ್ ಯು ಕನ್ಸಿಡರ್ ದ ಸೆಲ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಸೆಲ್ ವಾಲ್, ಸೊ ಸೆಲ್ ವಾಲ್ ಇಟ್ ಈಸ್ ಅ ಪ್ರೆಸೆಂಟ್. ಸೊ ಲೆಟ್ ಮೀ ರೈಟ್ ದ ಫಸ್ಟ್ ಒನ್. ಇಟ್ ಈಸ್ ಪ್ರೆಸೆಂಟ್
अबोधि प्लाज्मा मेम्ब्रेन द फर्स्ट वन एंड दिस लेयर इज कंसिडर्ड टू बी द रिजिड एंड टफ लेयर एंड दिस इज नॉन लिविंग लेयर. इट इज अ नॉन लिविंग, ऑफकोर्स प्लाज्मा मेम्ब्रेन ऑल्सो नॉन लिविंग एंड दिस इज ऑल्सो नॉन लिविंग दिस लेयर इज, बट इट इज हार्ड लेयर. एंड दिस लेयर इफ यू कंसिडर दिस लेयर इट इज वन थिंग. सॉरी, बिफोर गोइंग टू दैट डिस्कशन, एक्चुअल डिस्कशन, सेल वॉल इफ यू कंसिडर राइट नाउ आई एम नॉट गेटिंग सच काइंड ऑफ मटीरियल. ओके लीव इट. इत एक्चुअली प्लास्टिक मटीरियल बट इन कटिगे अंदक्री इन कटिगे सौंड बरत नमेंगे रीति कटिगे कटिगे कूड़ा इे रीति सौंड बरत. Why that sound get produced means because that layer is hard, that layer is tough. Gatti agutte kattige ee riti barisidre gatti agutte ade nam skin ge naavu ee riti movement madidre skin soft anusutte kattige tara hard anusodilla. Wood material means that is the cell plant cells. Plant cells are covered by the cell wall, but if you consider animal cells so do not covered by the cell wall. Namma hatra irodilla but alli ide anta. Ade riti plant cell na bitre bere yaa cell galalli ide anta cell wall. So we can see the cell wall, it is present on first thing plant cell, one option, and next one fungi cell, it is present on the fungi cell, and next one it is present on bacterial cell, right? So it is present on the plant cell, it is present on the fungi cell, it is present on the bacterial cell. All the three kinds of cells are having the cell wall, but the chemical nature of cell wall is not same. Adu change agbodu anta andre plant cell yava plant cell wall yava chemical galinda agidano fungi cell wall bere chemical inda agirabodu bacterial cell wall bere chemical inda agirabodu chemicals are different but having the cell wall. And if you consider total we are having five kingdoms, monera, protista, fungi, plantae, animalia. You aidu samrajyagalalli monera, monera means bacterial cell, bacterial cell galige cell wall ide, but aa cell wall mele innondu layer irabodu. Alli naavu adanna glycocalyx anta kairthidde, adanna discussion madide prokaryotic cell hel time dalli cell wall mele mattondu layer irabodu irabodu irlikilla anta, but bacterial cells are having cell wall. And if you consider fungi cell, fungi cells are also have the cell wall, adralu kuda cell wall ide, but innondu fungi fungi plant the sorry fungi body mattu plant the body almost nodlikke similar kanustave. Fungi kuda na microscope dalli nodidre adu plant tarane kanusutte namage fungi. So fungi cell galigu kuda cell wall ide, plant cell galigu kuda cell wall ide. So earlier scientist what they thought, fungi and the plants belonging to the same group, eradannu onde group dal hakidru. Iga simple aagi helbekandre nai kode mushroom, mushroom annodu adu ondu fungi. Namge mushroom elladru nai kode beladidu nodide adu sanna sasya tara kanisutte namge. So earlier time scientist confused with the differentiation between the plant cells as well as the fungi cells, plants and fungi eradannu onde ant ankondidru, but yena difference agutandre the fungi are achlorophyllous, plants are chlorophyllous. Illi patra haritu irodilla, and because of that reason fungi cannot prepare their own food, but plants can prepare their own food. But eradallu kuda cell wall ide anta, but the nature of cell wall may be changed, different agbodu anta, right? And this is cell wall in case of a plant cells, say for example algae. Let me consider in algae. So algae, what kind of plant these are? These are the aquatic simple thalloid plants. Neernalli iruva thalloid plant body hondiruva bahala saralavada sasyagalu anta algae. Na adakke shaivalagalu anta karithide.
So in case of algae, if we consider the cell wall, there cell wall is made up of cellulose, major thing, and hemicellulose. Next one, galactans, mannans, and fat. So ನಾ ಸೆಲ್ವಾಲ್ ಅಂತ ಏನ್ ಹೇಳಿದೆ, ದಿಸ್ ಇಸ್ ಸೆಲ್ವಾಲ್, ಅದು ಕನ್ನಡದಲ್ಲಿ ಕೋಶ ಭಿತ್ತಿ ಅಂತ ಹೇಳ್ತಿದ್ರು, ಸೆಲ್ವಾಲ್ ದಪ್ಪ ಆಗಿರೋದಂತ. ದಿಸ್ ಇಸ್ ಸೆಲ್ವಾಲ್ ಇನ್ ಕೇಸ್ ಆಫ್ ದ ಅಲ್ಗೆ ಪ್ಲಾಂಟ್ಸ್, ಶೈವಲ್ಗಳಲ್ಲಿ ಯಾವ ಕೆಮಿಕಲ್ಸ್ ಗಳಿಂದ ಆಗಿರ್ಬೋದಂತ. ಇಟ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಗ್ಯಾಲಕ್ಟನ್ಸ್, ಮ್ಯಾನನ್ಸ್, ಫ್ಯಾಟ್. ಸೊ ಈ ಫ್ಯಾಟ್ ಅನ್ನ ಬಿಟ್ರೆ ಆಲ್ಮೋಸ್ಟ್ ಇವೆಲ್ಲ ಮಟೀರಿಯಲ್ಸ್ ಗಳು ಕಾರ್ಬೋಹೈಡ್ರೇಟ್ ಗಳ ವಿವಿಧ ರೂಪಗಳು ಅಂತ. ಸೊ ಕಾರ್ಬೋಹೈಡ್ರೇಟ್ ಕನ್ನಡದಲ್ಲಿ ಶರ್ಕರಗಳಂತ ಕರಿತಿದ್ದ, ಸಕ್ಕರೆ ರೂಪಗಳಂತ. ಸೊ ಪಾಲಿಸಕ್ರೈಡ್ ಫಾರ್ಮ್ಸ್ ದೇರ್ ಮೇಜರ್ಲಿ. ಸೊ ಆಲ್ ದೀಸ್ ಆರ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಪಾಲಿಸಕ್ರೈಡ್, ರೈಟ್? ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಗ್ಯಾಲಕ್ಟನ್ಸ್, ಮ್ಯಾನನ್ಸ್. ಸಿ ಫಾರ್ ಎಕ್ಸಾಂಪಲ್, ವಿ ಆಲ್ರೆಡಿ ಸ್ಟಡಿಡ್ ಅಬೌಟ್ ದ ಬ್ಯಾಕ್ಟೀರಿಯಲ್ ಸೆಲ್. ಬ್ಯಾಕ್ಟೀರಿಯಲ್ ಸೆಲ್ ವಾಲ್, ಇಟ್ ಈಸ್ ದ ಮೇಡ್ ಆಫ್ ಪೆಪ್ಟೈಡೋಗ್ಲೈಕನ್, ದೇರ್ ಇನ್ ದ ಕೇಸ್ ಆಫ್ ಬ್ಯಾಕ್ಟೀರಿಯಲ್ ಸೆಲ್ ವಾಲ್. ಬಟ್ ಹಿಯರ್ ದ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ದೀಸ್ ಮಟೀರಿಯಲ್ಸ್. ಸೊ ಇದು ಲೋವರ್ ಪ್ಲಾಂಟ್ಸ್ ಗಳಲ್ಲಿ ಸೆಲ್ ವಾಲ್ ಈ ರೀತಿ ಆಗಿರೋದು. ಬಟ್ ಇಫ್ ವಿ ಕನ್ಸಿಡರ್ ಅದರ್ ಪ್ಲಾಂಟ್ಸ್, ಅಲ್ಗೆನ ಬಿಟ್ಟು ಬೇರೆ ಪ್ಲಾಂಟ್ಸ್ ಗಳಲ್ಲಿ ಸೆಲ್ ವಾಲ್ ಯಾವ ರೀತಿ ಆಗಿರ್ಬೋದು ಅಂತ. ಇನ್ ಅದರ್ ಪ್ಲಾಂಟ್ಸ್ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್, ಇಟ್ ಈಸ್ ಮೇಡ್ ಅಪ್ ಆಫ್ ಇನ್ ಅದರ್ ಪ್ಲಾಂಟ್ಸ್. ಸೊ ಫಸ್ಟ್ ಮೇಜರ್ ಥಿಂಗ್ ಆಸ್ ಯೂಶುವಲ್ ಸೆಲ್ಯುಲೋಸ್, ನೆಕ್ಸ್ಟ್ ಒನ್ ಹೆಮಿಸೆಲ್ಯುಲೋಸ್, ಅಂಡ್ ನೆಕ್ಸ್ಟ್ ಒನ್ ಪೆಕ್ಟಿನ್, ಅಂಡ್ ನೆಕ್ಸ್ಟ್ ಒನ್ ಕೈಟಿನ್ ಅಂಡ್ ಪ್ರೋಟೀನ್. ಸೊ ಆಲ್ ದೀಸ್ ಮಟೀರಿಯಲ್ಸ್ ಆರ್ ಪ್ರೆಸೆಂಟ್ ದೇ ಸೆಲ್ ವಾಲ್, ಈ ಎಲ್ಲ ಮಟೀರಿಯಲ್ಸ್ ಗಳಿಂದ ಆಗಿರ್ಬೋದಂತ. ಉಳಿದಿದ್ದ ಪ್ಲಾಂಟ್ಸ್ ಗಳಲ್ಲಿ ಯಾವ ಮಟೀರಿಯಲ್ಸ್? ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್. ಹಿಯರ್ ಆಲ್ಸೋ ಕಾಮನ್ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್. ಹೇಳ್ತೀರಂದ್ರೆ ಏನ್ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಅಂದ್ರೆ? ಆಸ್ ವೆಲ್ ಇನ್ ಅಲಾಂಗ್ ವಿತ್ ದೀಸ್ ಮಟೀರಿಯಲ್ಸ್ ಇಟ್ ಮೇ ಬಿ ಹ್ಯಾವಿಂಗ್ ಪೆಕ್ಟಿನ್, ಕೈಟಿನ್ ಅಂಡ್ ಪ್ರೋಟೀನ್. ಪೆಕ್ಟಿನ್, ಕೈಟಿನ್, ಪ್ರೋಟೀನ್. ಸೊ ಇವೆಲ್ಲ ಸಕ್ಕರೆ ವಿವಿಧ ರೂಪಗಳಂತ. ದೀಸ್ ಆರ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸಕ್ರೈಡ್, ಪಾಲಿಸಕ್ರೈಡ್. ಸೊ ದೀಸ್ ಮಟೀರಿಯಲ್ಸ್ ಹೆಲ್ಪ್ಫುಲ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ದಿ ಸೆಲ್ ವಾಲ್ ಹಿಯರ್. ವೆನ್ ಆಕ್ಚುಲಿ ದ ಸೆಲ್ ವಾಲ್ ಗೆಟ್ ಫಾರ್ಮ್ಡ್, ಯಾವ ಟೈಮ್ದಲ್ಲಿ ಸೆಲ್ ವಾಲ್ ರೆಡಿ ಆಗುತ್ತೆ ದ ಪ್ಲಾಂಟ್ ದಲ್ಲಿ? ಇಫ್ ಯು ಕನ್ಸಿಡರ್ ದಿಸ್ ಸೆಲ್ ವಾಲ್, ಇಟ್ ಈಸ್ ಅ ಪ್ರೊಡ್ಯೂಸ್ ಆಟ್ ಸೆಲ್ ಡಿವಿಷನ್ ಸ್ಟೇಜ್, ದಟ್ ಈಸ್ ಆಟ್ ಅ ಟೆಲೋಫೇಜ್ ಸ್ಟೇಜ್. So cell wall get produced at telophage stage. You may ask the question, what is that a telophage? Let me tell you. Imagine this is one cell, plant cell. Usually again now animal cell am torso time dal hing round aagi torisbodu, plant cell kuda torisbodu. But plant cell usually sometimes now rectangular shape nal torusta plant cell. Hoda ne bekadre onion, ulagadde, ulagadde ondu padara tagondu ಅದೇ ಎಪಿಡರ್ಮಲ್ ಲೇಯರ್ ಬರ್ತದೆ, ಆ ಲೇಯರ್ ತಗೊಂಡು ಮೈಕ್ರೋಸ್ಕೋಪ್ ದಲ್ಲಿ ನೋಡಿದ್ರೆ ಇದೇ ರೀತಿ ಸೆಲ್ಸ್ ಗಳು ಹೆಕ್ಸಾಗೋನಲ್ ಶೇಪ್ ದಲ್ಲಿ ಕಾಣಿಸ್ತದೆ ನಮಗೆ. ಸೊ ಆನಿಯನ್ ಸೆಲ್ಸ್ ಆರ್ ಪ್ಲಾಂಟ್ ಸೆಲ್ ಇಫ್ ಯು ಕನ್ಸಿಡರ್ ಜನರಲ್. ಸೊ ಪ್ಲಾಂಟ್ ಸೆಲ್, ಒಂದು ಪ್ಲಾಂಟ್ ಸೆಲ್ ಡಿವೈಡ್ ಆಗ್ತಿತ್ತು ಅಂತ ಅನ್ಕೊಳ್ರಿ, ವಿಭಜನೆ ಆಗ್ತಿತ್ತು ಅಂತ ಅನ್ಕೊಳ್ರಿ. ಸೊ ಡ್ಯೂರಿಂಗ್ ದಟ್ ಸೆಲ್ ಡಿವಿಷನ್ ಟೈಮ್ ವಿ ಆರ್ ಹ್ಯಾವಿಂಗ್ ಸಮ್ ಸ್ಟೇಜಸ್, ಪ್ರೊಪೇಶ್, ಮೆಟಾಪೇಶ್, ಅನಾಪೇಶ್, ಟಿಲೋಪೇಶ್. ನೀವು ಆಲ್ರೆಡಿ ಹೈಸ್ಕೂಲ್ ದಲ್ಲಿ ಕಲ್ತಿದ್ದೀರಿ ಇದನ್ನ, ಕೋಶ ವಿಭಜನೆ ಹಂತಗಳಂತ. ಪ್ರೊಪೇಶ್, ಮೆಟಾಪೇಶ್, ಅನಾಪೇಶ್, ಟಿಲೋಪೇಶ್, ಈ ನಾಲ್ಕನೇ ಸ್ಟೇಜ್ ಅಂತ ಏನ್ ಹೇಳಿದೆ ನಾನು, ಆ ಟೈಮ್ದಲ್ಲಿ ಸೆಲ್ ಮಧ್ಯೆ ಒಂದು ಬ್ಯಾರಿಯರ್, ಕಂಪೌಂಡ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಶನ್ ಆಗೋದಂತೆ. ಸೊ ಆಟ್ ದ ಸೆಂಟರ್ ಆಫ್ ಸೆಲ್, ಸೊ ಹಿಯರ್ ಅ ಕಂಪೌಂಡ್ ಲೈಕ್ ಸ್ಟ್ರಕ್ಚರ್ ಗೆಟ್ ಫಾರ್ಮ್ಡ್ ಲೈಕ್ ದಿಸ್. ಒಂದು ಬ್ಯಾರಿಯರ್ ಈಸ್ ಫಾರ್ಮ್ಡ್ ಅಟ್ ದ ಸೆಂಟರ್.
This barrier we will call it as cell plate. ना इधर क्या नंतर करते भी cell plate. आ cell plate आ cell plate आगे उधर इधर लिंता अंदर है calcium materials का इंदा major आगे calcium pectate. And not only the calcium pectate, this cell plate is made up of the pieces of endoplasmic reticulum and Golgi complex. Golgi complex मतलब endoplasmic reticulum pieces गड़ सेर कोण्डो cell द मध्य दले उन द plate formation आगो द cell plate. Cell plate formation आयत अंदर ये कड़ा उन cell ये कड़ा उन cell ये दो separate आकतल. अंदर ये दो cells गड़ उत्पत्ति आगो दंता. From one mother cell we will get two daughter cell. ये रीते cell division आगे आगो time दली सेल वॉल फॉर्मेशन आगोदल सेल वॉल फॉर्मेशन आगे सेंटर सेपरेट आगे होता सो द सेल वॉल इज फॉर्म्ड एट द टाइम ऑफ टेलोफेज सेल प्लेट फॉर्मेशन मध्य फॉर्मेशन आगो स्टेज हम ना टेलोफेज अंत करते सो एट द टाइम इट इज फॉर्म्ड एंड दिस सेल वॉल इफ यू कंसीडर लाइक राइट हियर cell wall it is majorly having three parts mooru mukhya bhagalanu hondirodanta so which are those three parts let me write the first one is middle lamella and the next one is primary cell wall and the third one is secondary cell wall so all the three layers together form cell wall ಅಂದ್ರೆ ಮೂರು ಲೇಯರ್ಸ್ ಗಳನ್ನು ನೋಡ್ತೀವಿ ಅಂತ ವಿಷುವಲ್ ಆಗಿ cell wall ನೋಡೋ ಟೈಮ್ ಅಲ್ಲಿ see how those layers are looking like so ನಾನು ಡಯಾಗ್ರಾಮ್ ತಗದು ತೋರಿಸ್ತೀನಿ ಅದರಂತ Yes. ना जस्ट ड्रा माडिरोद प्लांट सेल्स दीज आर द टू प्लांट सेल्स Yes. Right. So now we are having yes, two plant cells we are having one and two. Two plant cells are there. So just a layer and a draw. Marta hogtene. This green color layer. Or else, let me consider starting with this one. This layer is plasma membrane, the first one. Ili idella black color layer, olagiro layer, plasma membrane. And the next layer is after that one. Next layer is primary cell wall. The next one, primary cell wall. Sorry. Yes. This one primary cell wall. Adar olagide irudu. Secondary cell wall. Next. Illi idu nodu. Two cells in between this red color.
This is middle lamella. This one. So, in the these four layers, already we have studied the plasma membrane. Leave it, plasma membrane. Except the plasma membrane, we are having three layers. Primary cell wall, secondary cell wall, middle lamella. More layers. So, all the three layers together form cell wall. Otherly, this portion consists of two cells are connected with the help of middle lamella. Middle lamella, cell wall, cell ಅಂಟುಕೊಳ್ಳಕ್ಕೆ ಅಥವಾ ಒಂದು ಗಮ್ ತರ ವರ್ಕ್ ಮಾಡುವಂತ ಇನ್ ಬಿಟ್ವೀನ್. ಸೊ ಇನ್ ಬಿಟ್ವೀನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅ ಗ್ಲೂ ಆರ್ ಗಮ್ ಲೈಕ್ ಸ್ಟ್ರಕ್ಚರ್ ಇನ್ ಆರ್ಡರ್ ಟು ಅಟ್ಯಾಚ್ ಬೋತ್ ಸೆಲ್ಸ್ ಟುಗೆದರ್. ಸೊ ಇಲ್ಲಿ ಕೂಡ ಸೆಲ್ ಅಂಟ್ಕೊಂಡಿರುತ್ತೆ, ಇಲ್ಲೊಂದ್ ಸೆಲ್ ಇರುತ್ತೆ, ಇಲ್ಲೊಂದ್ ಸೆಲ್ ಇರುತ್ತೆ, ಇಲ್ಲೊಂದ್ ಸೆಲ್ ಇರುತ್ತೆ. ಆ ಎಲ್ಲಾ ಸೆಲ್ಸ್ ಗಳನ್ನ ಹಿಡಿದಿಟ್ಕೋಬೇಕಂದ್ರೆ ಸೆಲ್ ವಾಲ್ ದ ಸೆಂಟರ್ಗೆ ಮಿಡಲ್ ಲೆಮೆಲ್ಲೆ ಬೇಕಂತ. ಅಂಡ್ ದಿಸ್ ಮಿಡಲ್ ಲೆಮೆಲ್ಲೆ ಇಟ್ ಈಸ್ ಅ ಮೇಜರ್ಲಿ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಪ್ಯಾಕ್ಟೇಟ್. ಈ ಮಿಡಲ್ ಲೆಮೆಲ್ ಈ ಗಮ್ ಸ್ಟ್ರಕ್ಚರ್ ಇದೆಲ್ಲಿಂದ ಆಗಿರೋದು ಕ್ಯಾಲ್ಸಿಯಂ ಪ್ಯಾಕ್ಟೇಟ್. ಸಪೋಸ್ ಇಫ್ ಮಿಡಲ್ ಲೆಮೆಲ್ ಗೆಟ್ ಡಿಸಾಲ್ವ್ಡ್ ದೆನ್ ದೇರ್ ಇಸ್ ನೋ ಪ್ರಾಪರ್ ಇಂಟ್ರಾಕ್ಷನ್ ಆರ್ ಕನೆಕ್ಷನ್ ಬಿಟ್ವೀನ್ ಟೂ ಸೆಲ್ಸ್ ಅಂಡ್ ಬೋತ್ ಸೆಲ್ಸ್ ಗೆಟ್ ಡಿಸ್ಟ್ರಕ್ಟೆಡ್. ಒಂದ್ ವೇಳೆ ಈ ಮಿಡಲ್ ಲೆಮೆಲ್ ಏನಾದ್ರೂ ಡಿಸಾಲ್ವ್ ಆಯ್ತು ಅಂತಂದ್ರೆ ನಡು ಮಿಡಲ್ ಲೆಮೆಲ್ ಹೋಯ್ತು ಅಂದ್ರೆ ಎರಡು ಸೆಲ್ಸ್ ಗಳು ಸಪರೇಟ್ ಆಗ್ತವಂತ. ಸೊ ಅದಕ್ಕೆ ನಿಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹಣ್ಣಾಗಿರೋ ಯಾವ್ದೋ ಒಂದು ಕಾಯಿ ಹಣ್ಣಾಗಿತ್ತು ಅಂದ್ರೆ ಮರದ ಮೇಲಿಂದ ಕಟ್ಟಾಗಿ ಕೆಳಗಡೆ ಬಿದ್ದು ಬಿಡುತ್ತೆ, ಬಹಳ ಹಣ್ಣಾಗಿತ್ತಂದ್ರೆ ಆ ಬೀಳೋ ಟೈಮ್ದಲ್ಲಿ ಆ ತುಂಡ್ ಏನ್ ಕಟ್ ಆಗತ್ತಲ್ಲ ಪೆಡಿಸಲ್ ಅಂತ ಹೇಳ್ತೀವಿ, ಆ ಪೆಡಿಸಲ್ ಕಟ್ ಆಗಿ ಕೆಳಗಡೆ ಬೀಳೋ ಟೈಮ್ದಲ್ಲಿ ನಿಮ್ಮದು ಜಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಮ್ಯಾಜಿನ್. ಸೊ ಹಿಯರ್ ದಿಸ್ ಈಸ್ ದ ಸ್ಟೆಮ್ ಸ್ಟೆಮ್ ಬ್ರಾಂಚ್. ಸೊ ದ ಫ್ರೂಟ್ ಈಸ್ ಗೆಟ್ ಡಿಟ್ಯಾಚ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಫಾಲನ್ ಡೌನ್. ಈಗ ಕಟ್ ಆಗಿ ಕೆಳಗಡೆ ಬೀಳ್ಬೇಕು, ಬೀಳೋ ಟೈಮ್ದಲ್ಲಿ ಇಲ್ಲಿ ಕಟ್ ಆಗುತ್ತೆ ಅಂತ ಅನ್ಕೊಂಡು ಇಲ್ಲಿ ಕಟ್ ಆಗುತ್ತಂದ್ರೆ ಇಲ್ಲಿರೋ ಸೆಲ್ಸ್ ಗಳ ಇನ್ ಬಿಟ್ವೀನ್ ಮಿಡಲ್ ಲೆಮೆಲ್ ಡಿಸಾಲ್ವ್ ಆಗಿರುತ್ತಂತೆ, ಹಂಗಾಗಿ ಕಟ್ ಆಗಿ ಕೆಳಗಡೆ ಬೀಳೋದಾಗ್ತದೆ. ಓಕೆ, ದಟ್ ಈಸ್ ಮಿಡಲ್ ಲೆಮೆಲ್, ದಟ್ ಇಸ್ ವರ್ಕ್ ಆಫ್ ಮಿಡಲ್ ಲೆಮೆಲ್. ಅಂಡ್ ನೆಕ್ಸ್ಟ್ ಒನ್ ಈಸ್ ಅ ಪ್ರೈಮರಿ ಸೆಲ್ ವಾಲ್. ಇಲ್ಲಿ ನೋಡ್ರಿ ದಿಸ್ ಒನ್ ಪ್ರೈಮರಿ ಸೆಲ್ ವಾಲ್, ಪ್ರೈಮರಿ ಸೆಲ್ ವಾಲ್ ದಿಸ್ ಲೇಯರ್. ಸೊ ಇಲ್ಲಿ ಬರೀತೀನಿ ನಾನು ಅದನ್ನ. ಸೊ ಈ ರೀತಿ ಬರೆದು ಪ್ರೈಮರಿ ಅಂತ ಅರ್ಥ, ಪ್ರೈಮರಿ ಸೆಲ್ ವಾಲ್. ದಿಸ್ ಪ್ರೈಮರಿ ಸೆಲ್ ವಾಲ್ ಇಟ್ ಈಸ್ ಅ ಮೇಜರ್ಲಿ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಹೆಮಿ ಸೆಲ್ಯುಲೋಸ್, ಅವೆರಡು ಮೆಟೀರಿಯಲ್ ಗಳಿಂದ ಆಗಿದೆ. ಸೊ ಯಾವ್ದು ದಿಸ್ ಪ್ರೈಮರಿ ಸೆಲ್ ವಾಲ್, ದಿಸ್ ಒನ್ ಪ್ರೈಮರಿ ಸೆಲ್ ವಾಲ್ ಇಟ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಹೆಮಿ ಸೆಲ್ಯುಲೋಸ್ ಮೆಟೀರಿಯಲ್. ನೀವು ಕೇಳ್ಬೋದು ಕ್ವಶನ್, ಸೆಲ್ಯುಲೋಸ್ ಹೆಮಿ ಸೆಲ್ಯುಲೋಸ್ ಅಂದ್ರೆ ಏನು ಅಂತ. ಸೆಲ್ಯುಲೋಸ್ ಅಂಡ್ ಹೆಮಿ ಸೆಲ್ಯುಲೋಸ್ ದೀಸ್ ಆರ್ ದ ಕಾಂಪ್ಲೆಕ್ಸ್ ಫಾರ್ಮ್ ಆಫ್ ಮೆನಿ ಗ್ಲೂಕೋಸ್ ಅಟ್ಯಾಚ್ ಟುಗೆದರ್ ಇನ್ ದ ಫಾರ್ಮ್ ಆಫ್ ಚೈನ್. ಗ್ಲೂಕೋಸ್ ಅಂದ್ರೆ ಗೊತ್ತಾಗುತ್ತಲ್ಲ ನಮ್ಗೆ, ಮಾಲಿಕ್ಯೂಲ್, ಗ್ಲೂಕೋಸ್ ಮಾಲಿಕ್ಯೂಲ್. ಏನಾದ್ರು ಫಾರ್ಮುಲಾ C6H12O6, ಅದೊಂದು ಶುಗರ್ ಗ್ಲೂಕೋಸ್. ಸೊ ಆ ಗ್ಲೂಕೋಸ್ ದ ಎಷ್ಟೋ ಕಣಗಳು ಒಂದಕ್ಕೊಂದು ಸೇರ್ಕೊಂಡು ಒಂದು ಚೈನ್ ಆಗುತ್ತೆ, ಆ ಚೈನ್ ಗಳು ಎಷ್ಟೋ ಬಂಡಲ್ಸ್ ಗಳು ಸೇರಿದ್ರೆ ಸೆಲ್ಯುಲೋಸ್ ರೆಡಿ ಆಗುತ್ತಂತ. ಸೊ ಸೆಲ್ಯುಲೋಸ್ ಇಸ್ ಅ ಕಾಂಪ್ಲೆಕ್ಸ್ ಫಾರ್ಮ್ ಆಫ್ ಶುಗರ್. ಸೊ ಸಚ್ ಕೈಂಡ್ ಆಫ್ ಸೆಲ್ಯುಲೋಸ್ ಅಂಡ್ ಹೆಮಿ ಸೆಲ್ಯುಲೋಸ್, ಅದರ ಇನ್ನೊಂದು ಡೆರಿವೇಟಿವ್ ಹೆಮಿ ಸೆಲ್ಯುಲೋಸ್. ಸೊ ಅವೆರಡು ಸೇರ್ಕೊಂಡು ಈ ಪ್ರೈಮರಿ ಸೆಲ್ ವಾಲ್ ಆಗಿರೋದಂತ. ಅಂಡ್ ಯೂಶಲಿ ಪ್ರೈಮರಿ ಸೆಲ್ ವಾಲ್ ಈಸ್ ಸಾಫ್ಟ್. ಪ್ರೈಮರಿ ಸೆಲ್ ವಾಲ್ ಹೆಂಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಅಂಡ್ ಇಟ್ ಈಸ್ ಪ್ರೆಸೆಂಟ್ ಇನ್ ಇಮ್ಮೆಚೂರ್ಡ್ ಸೆಲ್ಸ್. ಪ್ರೈಮರಿ ಸೆಲ್ ವಾಲ್ ಯಾವ್ದಕ್ಕೆ ಇರೋದು, ಇಮ್ಮೆಚೂರ್ಡ್ ಸೆಲ್ಸ್ ಗಳಿರೋದು. ಅಂದ್ರೆ ಸೆಲ್ಸ್ ಇನ್ನು ದೊಡ್ಡದಾಗಿಲ್ಲ, ದೊಡ್ಡದಾಗಿ ಬೆಳೆದಿಲ್ಲ ಅಥವಾ ಮಾಗಿಲ್ಲ ಅಂತ ಅನ್ಕೊಳ್ರಿ, ಅಂತ ಸೆಲ್ ಗಳಲ್ಲಿ ಈ ಇಮ್ಮೆಚೂರ್ಡ್ ಸೆಲ್ ವಾಲ್ ಇರೋದಂತ ಪ್ರೈಮರಿ ಸೆಲ್ ವಾಲ್. ಸೊ ಯು ಕ್ಯಾನ್ ಗೆಟ್ ಒನ್ ಐಡಿಯಾ. ಸೊ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ದಿಸ್ ಈಸ್ ದ ಸ್ಮಾಲ್ ಲೀಫ್ ಅಟ್ ದ ಬಿಗಿನಿಂಗ್ ಸ್ಟೇಜ್. ಲೀಫ್ ಚಿಕ್ಕದಾಗಿತ್ತು ಅಂತ ಅನ್ಕೊಂಡು, ಸೊ ದಟ್ ಸ್ಮಾಲ್ ಲೀಫ್ ಇಟ್ ಈಸ್ ಗೋಯಿಂಗ್ ಟು ಗ್ರೋ ಟು ಅ ಬಿಗ್ಗರ್ ಸೈಜ್, ಟು ಅ ಫುಲ್ ಫ್ಲೆಜ್ಡ್ ಸೈಜ್. ಈಗ ಅದು ದೊಡ್ಡದಾಗತ್ತ, ಲೀಫ್ ಬರ್ತಾ ಬರ್ತಾ ದೊಡ್ಡದಾಗತ್ತೆ. ಈ ಲೀಫ್ ಬೆಳೆಯೋ ಟೈಮ್ದಲ್ಲಿ ಅಲ್ಲಿ ಒಳಗಿರೋ ಎಲ್ಲಾ ಸೆಲ್ಸ್ ಗಳು ಕೂಡ ಬೆಳೀತಿರ್ತವೆ. ಆ ಬೆಳೆಯೋ ಸೆಲ್ಸ್ ಅವಕ್ಕೆ ನಾವು ಇಮ್ಮೆಚೂರ್ಡ್ ಸೆಲ್ ಅಂತ ಕರಿತೇವೆ. ಸ್ಟಿಲ್ ದ ಸೆಲ್ ಹ್ಯಾವ್ ನಾಟ್ ಬೀನ್ ಡೆವಲಪ್ಡ್, ನಾಟ್ ಬೀನ್ ಮೆಚೂರ್ಡ್, ಚಿಕ್ಕದಾಗಿರೋ ಸೆಲ್ಸ್ ಗಳು. ಆ ಸೆಲ್ಸ್ ಬೆಳೆಯೋ ಟೈಮ್ದಲ್ಲಿ ಎನ್ಹಾನ್ಸ್ಮೆಂಟ್ ಆಗೋ ಟೈಮ್ದಲ್ಲಿ ಅದರ ಮೇಲಿರೋ ಸೆಲ್ವಾಲು ಫ್ಲೆಕ್ಸಿಬಲ್ ಆಗಿರುತ್ತಂತ, ಸಾಫ್ಟ್ ಆಗಿರೋದಂತ.
It is majorly flexible. And this is cell wall. Primary cell wall is having pores. Adar mele ella holes galirutave. So through the pores, the materials between the two cells are exchanged. Illiro material exchange aagtiruttante eradu pores, cell wall moolaka. Yav cell wall adu? Primary cell wall. But when the cell get matured, cell doddadagi bere eno kelsa maadlik start maadita anta ankonru. So at that time the secondary cell wall get formed. What is formed? The next one, secondary cell wall. This one olagade barutodu green color. This is secondary cell wall. Primary cell wall outer side, inner side we can get the secondary cell wall adru olagade barutanta. A secondary cell wall considered madvanta ankolu. This is secondary cell wall. This is secondary cell wall. Let me draw here. It is usually hard. Primary kanta compare madidre hard agirodu. Why? Because see here, this is the starting position of the cell, starting size of the cell, and this is the next size of the cell. This is the beginning stage when the cell is young. Now the cell is grown into a full fledged form. ಈಗ ಸೆಲ್ ದೊಡ್ಡದಾಗಿದೆ, ಮಾಗಿದೆ ಸೆಲ್. ಆ ಮಾಗಿರೋ ಸೆಲ್ ಈಗ ನೆಕ್ಸ್ಟ್ ಬೆಳೆಯೋದಿಲ್ಲ, ಅದ್ರ ಬೆಳವಣಿಗೆ ಸ್ಟಾಪ್ ಆಯ್ತಲ್ಲಿ. ಅಟ್ ದಟ್ ಟೈಮ್ ವಿ ಕ್ಯಾನ್ ಸಿ ದ ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಸೆಲ್ ವಾಲ್. ಅಂಡ್ ದಟ್ ಸೆಕೆಂಡರಿ ಸೆಲ್ ವಾಲ್ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಸೆಲ್ಯುಲೋಸ್ ಅಂಡ್ ಹೆಮಿ ಸೆಲ್ಯುಲೋಸ್. ಬಟ್ ಅಲಾಂಗ್ ವಿತ್ ದಟ್ ಇಟ್ ವಿಲ್ ಬಿ ಹ್ಯಾವಿಂಗ್ ಡೆಪೋಸಿಷನ್ ಆಫ್ ಪೆಕ್ಟಿನ್, ಕೈಟಿನ್, ಪ್ರೋಟೀನ್ ಅಂಡ್ ಒನ್ ಮೋರ್ ಥಿಂಗ್ ಇಸ್ ದೇರ್. ಸಾರಿ, ನಾಟ್ ಕೈಟಿನ್. Lignin, pectin and lignin, not chitin. Chitin anta barudu na fungi dal nortive. Sorry, it is present in the cell wall of fungi. Yaav material nortive? Lignin. Pectin athwa lignin secondary cell wall agade koodkoludanta. And when pectin and lignin get deposited, that cell becomes hard cell. So gatti agutha cell. Ade tar sakashtu cell gulu onde kade ittandre aa part gatti aagi kanisutante namage. Say for example, if you consider the coconut shell, tenginkai chippu gatti agirutte. Why? Because the cells are present in the shell of coconut, so those cells are having the secondary cell wall. That secondary cell wall is deposited with lignin. Aa secondary cell wall agade lignin serkondiruttante. Lignin serkonde usually gatti agutta cell anta. And usually that cell becomes a non living. Aa lignin bhala deposition adre aa cell death agodanta. So the overall thing is the secondary cell wall is too hard, and it is developed in matured cells. We can see in case of matured cells, so that is a progressiveness of that development. Matured cell galalli now secondary cell wall nortive anta, right? And one more thing, just I mentioned two cells here. ಈ ಸೆಲ್ಗು ಈ ಸೆಲ್ಗು ಕನೆಕ್ಷನ್ ಇರುತ್ತೆ ಇನ್ ಬಿಟ್ವೀನ್. ವಾಟ್ ಕೈಂಡ್ ಆಫ್ ಕನೆಕ್ಷನ್ ಮೀನ್ಸ್ ದ ಸೈಟೋಪ್ಲಾಸಮ್ ಪ್ರೆಸೆಂಟ್ ಇನ್ ಒನ್ ಸೆಲ್ ಕ್ಯಾನ್ ಬಿ ಎಕ್ಸ್ಚೇಂಜ್ ವಿತ್ ದ ಸೈಟೋಪ್ಲಾಸಮ್ ಆಫ್ ಅದರ್ ಸೆಲ್. ಇಲ್ಲಿರೋ ಸೈಟೋಪ್ಲಾಸಮ್ ಅಲ್ಲಿರೋ ಸೈಟೋಪ್ಲಾಸಮ್ ಹೋಗಿ ಬರೋದು ಎಕ್ಸ್ಚೇಂಜ್ ಆಗ್ತಿರುತ್ತೆ, ಮಟೀರಿಯಲ್ಸ್ ಎಕ್ಸ್ಚೇಂಜ್ ಆಗ್ತಿರ್ತವೆ. ಸೊ ಫಾರ್ ದಟ್ ರೀಸನ್ ಹಿಯರ್ ಇನ್ ಬಿಟ್ವೀನ್ ದೇರ್ ಇಸ್ ಅ ಕನೆಕ್ಷನ್. ಇಲ್ಲ ಸೆಂಟರ್ದಲ್ಲಿ ಕನೆಕ್ಷನ್ಗಳಿರ್ತವೆ, ಲೈಕ್ ದಿಸ್ ಕನೆಕ್ಷನ್ಸ್ ಆರ್ ಪ್ರೆಸೆಂಟ್. ಅಂಡ್ ದೀಸ್ ಕನೆಕ್ಷನ್ಸ್ ವಿ ವಿಲ್ ರೆಫರ್ ದಮ್ ಆಸ್ ಪ್ಲಾಸ್ಮೋಡೆಸ್ಮಾಟಾ. ಕನೆಕ್ಷನ್ಸ್ ಏನಂತ ಕರಿತೀವಿ? ಪ್ಲಾಸ್ಮೋಡೆಸ್ಮಾಟಾ. ಸೊ ಥ್ರೂ ದ ಪ್ಲಾಸ್ಮೋಡೆಸ್ಮಾಟಾ ಮಟೀರಿಯಲ್ಸ್ ಆರ್ ಎಕ್ಸ್ಚೇಂಜ್. ಈ ಕಡೆ ಆ ಕಡೆ ಹೋಗೋದು, ಆ ಕಡೆ ಈ ಕಡೆ ಬರೋದಂತ. ಸೊ ದಿಸ್ ಪ್ರೊಸೆಸ್ ವಿಲ್ ಬಿ ಹ್ಯಾಪನಿಂಗ್ ಕಂಟಿನ್ಯೂಸ್ಲಿ. ಸೊ ಪ್ರೊಸೆಸ್ ಕಂಟಿನ್ಯೂಸ್ ಆಗೋದಂತ. ಸೊ ಈ ಪ್ಲಾಸ್ಮೋಡೆಸ್ಮಾಟಾ ಆಗ್ಬೇಕಾಗಿತ್ತು ಅಂತಂದ್ರೆ ಈ ಸೆಲ್ ವಾಲ್ ದಲ್ಲಿ ಪಿಟ್ಸ್ ಗಳ ಫಾರ್ಮೇಶನ್ ಆಗ್ತವಂತ. ಪಿಟ್ಸ್, ಸ್ಮಾಲ್ ಪಿಟ್ಸ್ ಅಂದ್ರೆ ಸಣ್ಣ ಸಣ್ಣ ಹೋಲ್ ತರ ಸ್ಟ್ರಕ್ಚರ್ ಫಾರ್ಮೇಶನ್ ಆಗೋದಂತ. ಆ ಹೋಲ್ ಇಂದ ಮೆಟೀರಿಯಲ್ಸ್ ಎಕ್ಸ್ಚೇಂಜ್ ಆಗೋದು ಥ್ರೂ ದ ಪ್ಲಾಸ್ಮೋಡೆಸ್ಮಾಟಾ, ರೈಟ್? ದಿಸ್ ಆರ್ ವಿ ಕ್ಯಾನ್ ಸಿ ದ ಸೆಲ್ ವಾಲ್. ಸೆಲ್ ವಾಲ್ ಅನ್ನ ಈ ರೀತಿ ನೋಡ್ಬೋದಂತ. ಅಂಡ್ ಒನ್ ಮೋರ್ ಥಿಂಗ್, ಸೆಲ್ ವಾಲ್ ಇಟ್ ಈಸ್ ರಿಜಿಡ್ ಇನ್ ನೇಚರ್. ದಟ್ ಇಸ್ ಒನ್ ಕಾಮನ್ ಥಿಂಗ್ ಆಲ್ರೆಡಿ ವಿ ನೋ. ಗಟ್ಟಿ ಆಗಿರೋದು, ರಿಜಿಡ್ ಆಗಿರೋದು. ಅಂಡ್ ಇನ್ ಸಮ್ ಕೇಸಸ್ ದಟ್ ಸೆಲ್ ವಾಲ್ ಮೇ ಬಿ ಹ್ಯಾವಿಂಗ್ ಒನ್ ಮೋರ್ ಎಕ್ಸ್ಟ್ರಾ ಲೇಯರ್.
ಈ ಸೆಲ್ವಾಲ್ ಮೇಲೆ ಸಮ್ ಟೈಮ್ಸ್ ಇನ್ನೊಂದು ಲೇಯರ್ ಬಂದ್ಬಿಡುತ್ತೆ ಈ ರೀತಿ ದಟ್ ಸೆಲ್ವಾಲ್ ಮೇ ಬಿ ಹ್ಯಾವಿಂಗ್ ಸಮ್ ಟೈಮ್ಸ್ ಎಕ್ಸ್ಟ್ರಾ ಕವರಿಂಗ್ಸ್ ಸೆಲ್ವಾಲ್ ಮೇಲೆ ಅಂಡ್ ದಿಸ್ ಎಕ್ಸ್ಟ್ರಾ ಕವರಿಂಗ್ ಈಸ್ ವ್ಯಾಕ್ಸಿನ್ ಮಟೀರಿಯಲ್ ಅಂಡ್ ದಟ್ ವ್ಯಾಕ್ಸಿನ್ ಮಟೀರಿಯಲ್ ಈಸ್ ಕ್ಯೂಟಿಕಲ್ ಆರ್ ಸುಬೇರಿನ್ ವ್ಯಾಕ್ಸ್ ಇಲ್ಲಿ ಇನ್ನೊಂದು ಏನಂದ್ರೆ ಕೆಲವೊಂದಿಷ್ಟು ಸೆಲ್ಸ್ ಗಳಲ್ಲಿ ಕೆಲವೊಂದಿಷ್ಟು ಸೆಲ್ವಾಲ್ಗಳ ಮೇಲೆ ವ್ಯಾಕ್ಸಿ ಕೋಟಿಂಗ್ ರೆಡಿ ಆಗಿಬಿಡುತ್ತಲ್ಲ ವ್ಯಾಕ್ಸಿ ಕೋಟಿಂಗ್ ಅಂತಂದ್ರೆ ಟ್ರಾನ್ಸ್ಪರೆಂಟ್ ಆಗಿರೋದು ಮೇಣದ ತರ ಇರೋದಂತ ಸೇ ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ದ ಲೀವ್ಸ್ ಮೋಸ್ಟ್ ಆಫ್ ದ ಲೀವ್ಸ್ ದೇ ವಿಲ್ ಬಿ ಶೈನಿಂಗ್ ವೆನ್ ದೇರ್ ಇಸ್ ಅ ಸನ್ಲೈಟ್ ಒನ್ ಸನ್ಲೈಟ್ ಇಸ್ ಫಾಲಿಂಗ್ ಆನ್ ದ ಲೀಫ್ ಸರ್ಫೇಸ್ ಇಟ್ ವಿಲ್ ಬಿ ಶೈನಿಂಗ್ ಇಫ್ ದ ವಾಟರ್ ಡ್ರಾಪ್ಲೆಟ್ ಗೆಟ್ ಡ್ರಾಪ್ಡ್ ಆನ್ ದಟ್ ಸಚ್ ಕೈಂಡ್ ಆಫ್ ಸರ್ಫೇಸ್ ಇಟ್ ವಿಲ್ ಬಿ ಸ್ಲೀಪರಿ ದಟ್ ಲೇಯರ್ ವಿಲ್ ಬಿ ಸ್ಲೀಪರಿ ಇಟ್ ವಿಲ್ ಬಿ ಫಾಲನ್ ಡೌನ್ ವಿತ್ ದಟ್ ಬಿಕಾಸ್ ಆಫ್ ದಟ್ ಸ್ಲೀಪರಿ ಸೊ ಎಲೆಗಳ ಮೇಲೆ ಮಳೆ ಹನಿ ಬಿತ್ತು ಅಂತಂದ್ರೆ ಜಾರ್ಕೊಂಡು ಹೋಗ್ಬಿಡುತ್ತೆ ಯಾಕಂದ್ರೆ ಅದ್ರ ಮೇಲೆ ಒಂದು ವ್ಯಾಕ್ಸಿ ಕೋಟಿಂಗ್ ಇದೆ ಟ್ರಾನ್ಸ್ಪರೆಂಟ್ ಹೊಳಿತದ ಬಿಸಿಲಿಗೆ ದಟ್ ವ್ಯಾಕ್ಸಿ ಕೋಟಿಂಗ್ ಈಸ್ ಜಸ್ಟ್ ಲೈಕ್ ಸುಬೇರಿನ್ ವ್ಯಾಕ್ಸ್ ಸುಬೇರಿನ್ ವ್ಯಾಕ್ಸ್ ಅನ್ನೋ ಮಟೀರಿಯಲ್ ಇರುತ್ತೆ ಅದು ಸೆಲ್ವಾಲ್ ಮೇಲೆ ಇರಬಹುದಂತ ಒಂದ್ ವೇಳೆ ಸುಬೇರಿನ್ ವ್ಯಾಕ್ಸ್ ಇತ್ತು ಅಂತಂದ್ರೆ ಒಳಗಿರೋ ವಾಟರ್ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ ಹೊರಗಿರೋ ವಾಟರ್ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಸೊ ದಟ್ ಈಸ್ ಇಂಪರ್ಮಿಯಬಲ್ ದಿಸ್ ಸುಬೇರಿನ್ ವ್ಯಾಕ್ಸ್ ಇಸ್ ಇಂಪರ್ಮಿಯಬಲ್ ಮೂರ್ ತರ ಕಂಡೀಷನ್ ಗೊತ್ತು ನಮ್ಗೆ ಪರ್ಮಿಯಬಲ್ ಸೆಮಿ ಪರ್ಮಿಯಬಲ್ ಇಂಪರ್ಮಿಯಬಲ್ ಆ ಲೇಯರ್ ಇದ್ರೆ ಇಂಪರ್ಮಿಯಬಲ್ ಅಂತ ಸೊ ಆ ತರ ಸೆಲ್ ಎಲ್ಲಿ ನೋಡಬಹುದು ಅಂತ ಕೇಳ್ಬೋದು ಮುಂದೆ ಬರುತ್ತೆ ಎಂಡೋಡರ್ಮಿಸ್ ಲೇಯರ್ ಅಂತ ಬರ್ತವೆ ಬಾರ್ಕ್ ಕಾರ್ಕ್ ಸ್ಟ್ರಕ್ಚರ್ ಅಂತ ಬರ್ತವೆ ಸೊ ಆ ಸ್ಟ್ರಕ್ಚರ್ ಹೇಳೋ ಟೈಮ್ದಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಆದ್ರೆ ಅದನ್ನ ಹೇಳೋ ಟೈಮ್ದಲ್ಲಿ ಸೊ ಇದು ಎಲ್ಲಾ ಸೆಲ್ ದಲ್ಲಿ ಇರೋದಲ್ಲ ಸುಬೇರಿಯನ್ ವ್ಯಾಕ್ಸ್ ಕೆಲವೊಂದಿಷ್ಟು ಪ್ಲಾಂಟ್ ಸೆಲ್ಗಳಲ್ಲಿ ಕಾಣಿಸೋದಂತ ಸೆಲ್ವಾಲ್ ಮೇಲೆ ಇರೋದಂತ ರೈಟ್ ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಸಿ ದ ಸೆಲ್ವಾಲ್ ಸೊ ಸೆಲ್ವಾಲ್ ಅನ್ನ ಈ ರೀತಿ ನೋಡ್ಬೋದಂತ ರೈಟ್ ವಾಟ್ ವಿ ಅಬ್ಸರ್ವ್ ಫಸ್ಟ್ ಪ್ಲಾಸ್ಮಾ ಮೆಂಬ್ರೇನ್ ಫಸ್ಟ್ ವಿ ಅಬ್ಸರ್ವ್ ಪ್ಲಾಸ್ಮಾ ಮೆಂಬ್ರೇನ್ ಸೊ ಆಫ್ಟರ್ ದಟ್ ಒನ್ ವಿ ಅಬ್ಸರ್ವ್ ದಿಸ್ ಇಸ್ ಸೆಲ್ವಾಲ್ ಸೊ ಸೆಲ್ವಾಲ್ ತ್ರೀ ಲೇಯರ್ಸ್ ವಿ ಅಬ್ಸರ್ವ್ ಪ್ರೈಮರಿ ಸೆಲ್ವಾಲ್ ಸೆಕೆಂಡರಿ ಸೆಲ್ವಾಲ್ ಮಿಡಲ್ ಲೆಮೆಲ್ ಬಟ್ ಇನ್ ಕೆಲವೊಂದಿಷ್ಟು ಕೇಸಸ್ ಗಳಲ್ಲಿ ಟೆರಿಸರಿ ಸೆಲ್ವಾಲ್ ಕೂಡ ಬರುತ್ತೆ ಬಟ್ ಲೆಟ್ ಅಸ್ ಫೋಕಸ್ ಆನ್ ದೀಸ್ ತ್ರೀ ಪ್ರೈಮರಿ ಸೆಲ್ವಾಲ್ ಸೆಕೆಂಡರಿ ಸೆಲ್ವಾಲ್ ಮಿಡಲ್ ಲೆಮೆಲ್ ರೈಟ್ ಎಸ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಸಿಸ್ಟಮ್ ಎಂಡೋ ಮೆಂಬ್ರೇನ್ ಸಿಸ್ಟಮ್ ದಟ್ ಮೀನ್ಸ್ ದ ಮೇಜರ್ ಸೆಲ್ ಆರ್ಗನಲ್ಸ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್ ಕ್ಲೋರೋಪ್ಲಾಸ್ಟ್ ಮೈಟೋಕಾಂಡ್ರಿಯಾ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಗಾಲ್ಗಿ ಕಾಂಪ್ಲೆಕ್ಸ್ ಲೈಸೋಸೋಮ್ಸ್ ಸೆಂಟ್ರಿಯೋಸ್ ಕ್ರೋಮೋಸೋಮ್ಸ್ ಆ ಎಲ್ಲ ಸ್ಟ್ರಕ್ಚರ್ಸ್ ಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸೊ ದ ಅಪ್ಕಮಿಂಗ್ ಕ್ಲಾಸಸ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಒನ್ ಬಿ ಇಂಟ್ರಾಕ್ಟಿವ್ ವಿತ್ ದ ಕ್ಲಾಸಸ್ ಎಸ್ ಥ್ಯಾಂಕ್ ಯು